ವೀಕ್ಷಕರೇ, ಈ ಒಂದು ಕುಂಭರಾಶಿಯ ಸ್ತ್ರೀಯರ ಗುಣ ಸ್ವಭಾವ ಯಾವ ಪ್ರಕಾರದಲ್ಲಿರುತ್ತೆ, ಅವರ ಒಂದು ವಿವಾಹಗಳು ಯಾವ ಒಂದು ರಾಶಿಯ ಪುರುಷರ ಜೊತೆಯಲ್ಲಿ ಮಾಡಿದ್ರೆ ಸೂಕ್ತವಿರುತ್ತೆ, ಮತ್ತು ಅವರ ಒಂದು ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿದೆ, ಇನ್ನೂ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂಥ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಒಂದಿಷ್ಟು ಸರಳವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬನ್ನಿ ವೀಕ್ಷಕರೇ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಮಾಹಿತಿಗಳನ್ನು ನೀವು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಉಚಿತವಾಗಿ ನೀವು ನಮ್ಮ ಖಾಯಂ ಚಂದದಾರ ಆಗ್ಬೋದು. ಇನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿ ಸ್ತ್ರೀಯರು 12 ರಾಶಿ ಪುರುಷರ ಗುಣ ಸ್ವಭಾವ ವ್ಯಕ್ತಿತ್ವ ಯಾವ ತರದಲ್ಲಿ ಇರುತ್ತೆ ಅನ್ನುವಂತಹ ಪೂರ್ಣವಾದಂಥ ಮಾಹಿತಿಯ ಲಿಂಕ್ಗಳು ಕೂಡ ನಿಮ್ಗೆ ಸಿಗುತ್ತೆ. ಅಲ್ಲೂ ಕೂಡ ಹೋಗಿ ನಿಮಗೆ ಸಂಬಂಧಿಸಿರತಕ್ಕಂಥ ವಿಡಿಯೋನ ನೀವು ವೀಕ್ಷಣೆ ಮಾಡಬಹುದು. ನೋಡಿ, ಈ ಕುಂಭರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವ ಯಾವ ಪ್ರಕಾರದಲ್ಲಿ ಇರುತ್ತೆ ಅಂತ ನೋಡಿದ್ರೆ, ಇವರು ಬಹಳಷ್ಟು ಆಕರ್ಷಕವಾಗಿರ್ತಕ್ಕಂಥದ್ದು, ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಾರೆ, ಆಕರ್ಷಕವಾಗಿರ್ತಾರೆ, ಆಕರ್ಷಣೆಯ ಕೇಂದ್ರ ಬಿಂದುವು ಕೂಡ ಇವರು ಆಗಿರ್ತಾರೆ. ಇನ್ನು ಇವರು ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿರತಕ್ಕಂತಹ ವಿಚಾರಗಳ ಪರಿಣಾಮದಿಂದ ಪುರುಷರಿಗೆ ಒಂದಿಷ್ಟು ಈರ್ಷೆ ಆಗ್ತಕ್ಕಂತಹ ಸಾಧ್ಯತೆಗಳು ಪುರುಷರಿಗೆ, ಎಲ್ಲರ ವರ್ಗದ ಜನರಿಗೂ ಕೂಡ ಒಂದಿಷ್ಟು ಇವರ ನೇರವಾದಂಥ ಮಾತುಗಳು, ಇವ್ರಿಗೆ ಏನು ಒಂದು ತೋರಿಸ್ತದೋ ಅದು ನೇರವಾಗಿ ಹೇಳ್ಬಿಡ್ತಾರೆ, ಯಾವುದೇ ಫಿಲ್ಟರ್ ಇರಲ್ಲ ಇವರಲ್ಲಿ. ಅದು ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ಅಲ್ಲಿ ಅನ್ಯಾಯ ಇದೆಯಾ ಅದನ್ನು ಖಂಡಿಸ್ತಕ್ಕಂಥದ್ದು, ಅವರ ಮನಸ್ಸಿಗೆ ಏನು ಹೇಳಬೇಕು ಅಂತ ಅಂದುಕೊಂಡಿರ್ತಕ್ಕಂಥದ್ದು ಅದನ್ನು ಡೈರೆಕ್ಟಾಗಿ ಹೇಳೋದಕ್ಕೆ ಯಾವ ಮುಲಾಜಿನೂ ಇಟ್ಟುಕೊಳ್ಳಲ್ಲ. ಇವರು ಬಡವ ಶ್ರೀಮಂತ ಅಥವಾ ಇವರು ಚಿಕ್ಕವರು ದೊಡ್ಡವರು ಇದ್ರ ಬಗ್ಗೆ ಯಾವುದೇ ಅದು ಯೋಚನೆ ಮಾಡಲ್ಲ. ಅವರಿಗೆ ತಿಳಿದಿರುವಂಥದ್ದನ್ನು ಅಭಿಪ್ರಾಯವನ್ನು ಧೈರ್ಯವಾಗಿ ಗಟ್ಟಿಯಾಗಿ ಹೇಳುವಂಥದ್ದು ಮತ್ತು ಎಂತಹ ಒಂದು ನ್ಯಾಯ ಪರವಾಗಿ ಇರತಕ್ಕಂಥದ್ದು ಬಹಳ ಮುಖ್ಯ. ಆಮೇಲೆ ಕೆಲವೊಂದು ಪುರುಷರು ವಿಶೇಷವಾಗಿ ಇವ್ರ ಬಗ್ಗೆ ಏನಾಗುತ್ತೆ, ಏನು ಇವರು ಈ ಥರ ಇದಾರಲ್ಲ ಅನ್ನುವಂಥ ಭಾವನೆಗಳು ವ್ಯಕ್ತಪಡಿಸ್ತಕ್ಕಂಥ ಸಾಧ್ಯತೆಗಳು. ಇನ್ನು ಈ ಪ್ರೇಮ ಜೀವನವನ್ನು ಕೆಲವೊಂದು ವಿವಾಹಕ್ಕಾಗಿ ಒಂದು ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತಾರೆ. ಅಂದರೆ ಇವರು ಯಾರಿಗೂ ಕೂಡ ಬೇಗನೆ ಸಲೆಂಡರ್ ಆಗಲ್ಲ, ಒಪ್ಪಿಕೊಳ್ಳಂಗಿಲ್ಲ. ಒಂದು ವೇಳೆ ಮದುವೆ ವಿಚಾರಕ್ಕೂ ಕೂಡ ಒಂದಿಷ್ಟು ವಿಳಂಬ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಒಂದು ವೇಳೆ ಎಂಗೇಜ್ಮೆಂಟ್ ಆದರೂ ಕೂಡ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡು ಮದುವೆ ಆಗ್ತಕ್ಕಂಥದ್ದು, ಕಾಯಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಇವರು ಈ ಒಂದು ಕುಂಭರಾಶಿಯ ಸ್ತ್ರೀಯರು ತಮ್ಮ ಪ್ರವೃತ್ತಿಗಳ ಪರಿಣಾಮದಿಂದಾಗಿ ಸಾಮಾಜಿಕವಾಗಿರ್ತಕ್ಕಂಥ ಹಾಗೂ ಜನಕಲ್ಯಾಣದ ಕಾರ್ಯಗಳನ್ನು ಸ್ವಲ್ಪ ಬಹಳಷ್ಟು ತೊಡಗತಕ್ಕಂಥದ್ದು. ಈಗ ಏನಾಗುತ್ತೆ, ಇವರಲ್ಲಿ ಒಂದು ನ್ಯಾಯವಂತರಾಗಿರುವಂಥದ್ದು, ವಿಚಾರವಂತರಾಗಿರುವಂಥದ್ದು ಈ ರೀತಿ ಇರುತ್ತಲ್ಲ ಇವ್ರ ಮನಸ್ಥಿತಿ, ಅದಕ್ಕೆ ಇವ್ರೇನು ಮಾಡ್ತಾರೆ, ಅದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಕ್ಕಂಥದ್ದು, ಟೈಮನ್ನು ಕೊಡ್ತಕ್ಕಂಥದ್ದು, ಜನಕಲ್ಯಾಣದ ಕಾರ್ಯಗಳಿಗಾಗಿ, ಕೆಲವೊಂದು ಸಾಮಾಜಿಕ ಕೆಲಸಗಳಿಗಾಗಿ ಇವರು ಸಾಕಷ್ಟು ಸಮಯವನ್ನು ತೊಡಗಿಸ್ಕೋತಾರೆ, ಅವರು ಅದಕ್ಕೆ ಸಮಯವನ್ನು ಕೊಡ್ತಾರೆ. ಇನ್ನು ಅದ್ಭುತವಾದ ವಿಚಾರಗಳು ಇದೆ, ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ, ಮಿಸ್ ಮಾಡ್ಕೋಬೇಡಿ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ, ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು, ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ.
ಮೊದಲನೆಯ ವಿಧಾನ, ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಜಾತಕ ಅಂತ ಹೇಳಬಹುದು. ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ, 80-100 ಪುಟ ಇರುತ್ತೆ. ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು. ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೋಬಹುದು. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ. ಇನ್ನು ಇವರು ಸ್ವಲ್ಪ ಫ್ರೆಂಡ್ಶಿಪ್ ಸರ್ಕಲ್ ತುಂಬಾ ದೊಡ್ಡದಾಗಿರುತ್ತೆ ಇವರು. ಯಾಕಂತಂದ್ರೆ ಇವರಿಗೆ ಕೆಲವೊಂದು ಚಾತುರ್ಯ ಇರತಕ್ಕಂಥದ್ರಿಂದ ಬಹಳಷ್ಟು ಜನ ಇವ್ರ ಕಡೆ ಒಂದಿಷ್ಟು ಕೆಲಸ ತಗೋಬೇಕನ್ನು, ಮತ್ತೆ ಆಮೇಲೆ ಇವರು ಒಂದಿಷ್ಟು ಸ್ನೇಹ ಜೀವಿ ಆಗಿರುವಂಥದ್ರಿಂದ ಫ್ರೆಂಡ್ಶಿಪ್ ಸರ್ಕಲ್ ಕೂಡ ತುಂಬಾ ದೊಡ್ಡದಾಗಿರುತ್ತದೆ. ಹಾಗಾಗಿ ಇವ್ರು ಇವತ್ತಿಗೂ ಇವ್ರ ಮನೆ ಬಾಗಿಲು ಇವರ ಸ್ನೇಹಿತರಿಗಾಗಿ ಯಾವಾಗಲೂ ತೆರೆದೇ ಇರುತ್ತೆ. ಹಾಗಾಗಿ ಒಂದಿಷ್ಟು ಹರಟೆ ಹೊಡೆಯುವಂಥದ್ದು ಅಥವಾ ಯಾವುದೋ ಒಂದು ಉಪಯೋಗ ಇರತಕ್ಕಂಥ ಚರ್ಚೆಗಳಲ್ಲಿ ತೊಡಗುವಂಥದ್ದು, ಈ ರೀತಿ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವರು ಒಂಟಿಯಾಗಿರುವಂಥ ವ್ಯಕ್ತಿ ಅಲ್ಲ, ಸದಾ ಒಂದು ಚಟುವಟಿಕೆಯಿಂದ ಇರತಕ್ಕಂತಹ ಒಂದು ವ್ಯಕ್ತಿತ್ವ ಈ ಒಂದು ಕುಂಭರಾಶಿಯ ಸ್ತ್ರೀಯರದು. ಇನ್ನು ಇವರ ಕುಂಭರಾಶಿಯ ಜಾತಕಿಯರು ಸ್ವಲ್ಪ ಸ್ನೇಹಕ್ಕೆ ಎಷ್ಟು ಒಂದು ಗೌರವವನ್ನು ಕೊಡ್ತಾರೋ ಅಷ್ಟೇ ಇವರು ಸ್ವಲ್ಪ ಮನೆತನಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಮತ್ತು ಅವರು ಪರ್ಸನಲ್ ಕೇರ್ ತುಂಬ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಆಮೇಲೆ ಇವರು ಗೌರವಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಇವರು ಈ ಪ್ರೀತಿ ಪ್ರೇಮ ಏನಿದ್ರು ಕೂಡ ಅದು ಸ್ನೇಹಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ಬಹಳ ಗಮನಿಸ್ತಕ್ಕಂಥ ವಿಚಾರ. ಯಾಕಂತಂದ್ರೆ ಇವರು ಸಡನ್ ಆಗಿ ನಮ್ಮ ಮಾತು ಕೇಳ್ಬಿಡ್ತಾರೆ ಅಂತಂದ್ರೆ ಅದು ಅವರ ಊಹೆ ತಪ್ಪಾಗ್ಬೋದು. ಕುಂಭರಾಶಿಯವರು ಅವರ ಮನಸ್ಸಿಗೆ ಏನ್ ಬರುತ್ತೆ ಅದನ್ನೇ ಮಾಡುವಂತಹ ವ್ಯಕ್ತಿತ್ವ. ಆಮೇಲೆ ಈ ಪ್ರೀತಿ ಪ್ರೇಮ ಅಂತ ಏನಾದ್ರೂ ಇವ್ರ ಹಿಂದೆ ಬಿದ್ರೆ ಅವರು ಬರೀ ಸ್ನೇಹಕ್ಕಷ್ಟೇ ಸೀಮಿತವಾಗಿ ಇಟ್ಕೊಂಡ್ಬಿಡ್ತಾರೆ, ಅದನ್ನ ಸಡನ್ ಆಗಿ ಅವರು ಪ್ರೀತಿ ಪ್ರೇಮಕ್ಕೆ ತಿರುಗಿಸ್ಕೊಳ್ಳಲ್ಲ. ಮತ್ತು ಇವರು ಸಡನ್ ಆಗಿ ಯಾವ ಒಂದು ವಿಚಾರಕ್ಕೂ ಕೂಡ ಕಮಿಟ್ ಆಗಲ್ಲ, ಒಪ್ಕೊಳ್ಳಲ್ಲ. ಇವರನ್ನ ಒಪ್ಪಿಸೋದು ತುಂಬಾ ಕಷ್ಟ ಆಯ್ತಾ. ಆಮೇಲೆ ಅವರ ಒಂದು ಜೀವನ ಸಂಗಾತಿ ಸ್ನೇಹಿತನಾಗಿಯೇ ಇರಬೇಕು ಅನ್ನುವಂಥ ಮನಸ್ಥಿತಿ, ಒಂಥರ ಫ್ರೆಂಡ್ಸ್ ಥರ ಇರಬೇಕು, ಓಪನ್ ಅಪ್ ಆಗಿರಬೇಕು, ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಹಂಚ್ಕೊಳ್ತಾ ಇರಬೇಕನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ಕುಂಭರಾಶಿಯ ಸ್ತ್ರೀಯರು. ಇನ್ನು ಈ ಕುಂಭರಾಶಿಯ ಸ್ತ್ರೀಯರಿಗೆ ಮೀನರಾಶಿಯ ಪುರುಷರು ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಇದರ ಅರ್ಥ ಬೇರೆ ರಾಶಿಯವರಿಗೆ ಹೊಂದಾಣಿಕೆ ಆಗಬಾರದಂತೇನಿಲ್ಲ, ಅವರವರ ಪರ್ಸನಲ್ ಆಗಿರ್ತಕ್ಕಂತಹ ಜಾತಕಗಳನ್ನು ಪರಿಶೀಲನೆ ಮಾಡಿದ್ರೆ ಖಂಡಿತ ತಿಳಿಯುತ್ತೆ, ಪರಿಶೀಲನೆ ಮಾಡಿಸಿ. ಇನ್ನು ಈ ಕುಂಭರಾಶಿಯ ಸ್ತ್ರೀಯರು ಇವರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಇವರು ಒಂದು ಇಷ್ಟು ನಾನು ಮೊದಲಿಗೆ ಹೇಳಿದ್ದೀನಿ, ಬಹಳ ಆಕರ್ಷಕವಾಗಿರ್ತಾರೆ, ಸುಂದರವಾಗಿರ್ತಾರೆ, ನೀಳವಾಗಿರ್ತಕ್ಕಂತಹ ವ್ಯಕ್ತಿತ್ವ, ಒಂದಿಷ್ಟು ಕಣ್ಣುಗಳು ತುಂಬಾ ಕೋಮಲವಾಗಿರುತ್ತೆ, ಲಕ್ಷಣವಾಗಿರ್ತಕ್ಕಂಥದ್ದು, ಆ ಕಣ್ಣುಗಳಿಂದ ಆಕರ್ಷಣೆಗಳು ತುಂಬಾ ಇರತಕ್ಕಂಥದ್ದು, ಚಿಕ್ಕ ಕಿವಿಗಳು, ಆಮೇಲೆ ಈ ಕೇಶದ ವರ್ಣ ಅಂದ್ರೆ ಕೂದಲಿನ ವರ್ಣ ಕಂದು ಬಣ್ಣದ್ದು, ಸ್ವಲ್ಪ ಕಂದು ಬಣ್ಣದ್ದಾಗಿರ್ತಕ್ಕಂಥದ್ದು. ಇನ್ನು ಇವರಿಗೆ ಜೋರಾಗಿ ನಗೋದಂತಂದ್ರೆ ಇಷ್ಟ ಆಗಲ್ಲ. ಇವರಿಗೆ ಏನಪ್ಪ ಅಂತಂದ್ರೆ ಮುಗುಳ್ನಗೆ ಇವರಿಗೆ ಬಹಳಷ್ಟು ಇಷ್ಟಪಡ್ತಕ್ಕಂಥದ್ದು, ಅವರು ಕೂಡ ಅದೇ ರೀತಿಯಾಗಿ ಇರ್ತಾರೆ. ಇನ್ನು ಇವರ ಆರೋಗ್ಯ ಸ್ಥಿತಿಗತಿಗಳು ಯಾವ ತರ ಇರುತ್ತೆ ಅಂತಂದ್ರೆ ಇವರಿಗೆ ಒಂದಿಷ್ಟು ಈ ದಂತ ರೋಗದ ಸಮಸ್ಯೆಗಳು, ಈ ಹಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಮಸ್ಯೆಗಳು, ಇನ್ನೊಂದಿಷ್ಟು ಈ ಎಲುಬು ಕೀಲಿಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು. ಇವರಿಗೆ ಆಗಾಗ ಈ ಕೆಮ್ಮು, ನೆಗಡಿ, ಜ್ವರ ಈ ರೀತಿಯಾಗಿರ್ತಕ್ಕಂಥ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೆಲವೊಂದು ಜನರಿಗೆ ಇರುತ್ತೆ. ಹಾಗಾಗಿ
ಸ್ವಲ್ಪ ಇವರಿಗೆ ಏನಿರಬೇಕು ಅಂತಂದ್ರೆ ಶುದ್ಧವಾಗಿರ್ತಕ್ಕಂತ ವಾತಾವರಣ ಬಹಳ ಮುಖ್ಯ. ಇವರಿಗೆ ಒಂದಿಷ್ಟು ವಾತಾವರಣ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಕಾಯಿಲೆ ಬಿದ್ದ್ಬಿಡ್ತಾರೆ. ವಾತಾವರಣ ಸಡನ್ ಆಗಿ ಬೇರೆ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ. ಹಾಗಾಗಿ ಇವರು ಒಂದು ವಾತಾವರಣಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು, ಉತ್ತಮವಾಗಿರುವಂತ ಶುದ್ಧವಾಗಿರ್ತಕ್ಕಂಥ ವಾತಾವರಣದಲ್ಲಿ ಇರಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು. ಇನ್ನು ಇವರಿಗೆ ಈ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನ ಸೇವಿಸ್ತಕ್ಕಂಥದ್ದು ಬಹಳಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಈ ಪಾದಗಳಿಗೆ ಸ್ವಲ್ಪ ಬೆಚ್ಚಗಿರುವಂತಹ ಅವಶ್ಯಕತೆ ಬಹಳ ಇರುತ್ತೆ. ಕಾಲುಗಳು ಸ್ವಲ್ಪ ನೀರಲ್ಲಿ ಜಾಸ್ತಿ ನೆನೆಯುವಂಥದ್ರಿಂದ ಕೆಲವೊಂದು ಕಾಯಿಲೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಬೆಚ್ಚನೆ ಇದ್ರೆ ಪರವಾಗಿಲ್ಲ, ಶುದ್ಧವಾದಂಥ ವಾತಾವರಣ ಇದ್ರೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತಾರೆ. ಸ್ವಲ್ಪ ಈ ಒಂದು ಪೂರ್ತಿ ವಿಚಾರದಲ್ಲಿ ನಮ್ಗೇನ್ ತಿಳಿತು ಅಂತಂದ್ರೆ, ಒಂದಿಷ್ಟು ನೇರವಾದಂಥ ಕಠೋರವಾಗಿರ್ತಕ್ಕಂಥ ವ್ಯಕ್ತಿತ್ವ ಈ ಒಂದು ಕುಂಭರಾಶಿಯ ಸ್ತ್ರೀಯರದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ. ವಿಡಿಯೋ ಎಲ್ಲ ನೋಡಿದಿರ್ತಾನೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ಬಹಳ ಅಮೂಲ್ಯ ಆಗುತ್ತೆ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೀವು ಉಚಿತವಾಗಿ ನೀವು ಚಂದದಾರರಾಗ್ಬೋದು ಮತ್ತು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿ ಸ್ತ್ರೀಯರದು 12 ರಾಶಿ ಪುರುಷರ ಗುಣ ಸ್ವಭಾವದ ವಿಡಿಯೋಗಳು ಕೂಡ ನಿಮ್ಗೆ ಸಿಗುತ್ತೆ. ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಸರ್ವೇ ಜನ ಸುಖಿನೋ ಭವಂತು.